ಶ್ರೀ ಮಹಾವೀರ ಸೂಪರ್ ಮಾರ್ಕೆಟ್ ಶೀಘ್ರದಲ್ಲಿ ಹುಕ್ಕೇರಿಯಲ್ಲಿ ಪ್ರಾರಂಭಿಸಲಾಗುವುದು. ಇದರಿಂದ ತಾಲೂಕಿನ ನಿರುದ್ಯೋಗಿ ಮಹಿಳೆಯರಿಗೆ ಉದ್ಯೋಗ ನೀಡುವ ನಿಟ್ಟಿನಲ್ಲಿ ಈ ಕಾರ್ಯ ಕೈಗೊಳ್ಳಲಾಗುತ್ತಿದೆ ಎಂದು ಮಹಾವೀರ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಮಹಾವೀರ್ ನಿಲಜಗಿ ಹೇಳಿದರು. ಹುಕ್ಕೇರಿ ಪಟ್ಟಣದ ಮಹಾವೀರ ಶಿಕ್ಷಣ ಸಂಸ್ಥೆಯ ಸಭಾಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಮಹಾವೀರ ಬ್ಯಾಂಕ್ ಮಹಾವೀರ ಶಿಕ್ಷಣ ಸಂಸ್ಥೆ ಸೇರಿದಂತೆ 250 ಯುವಕರಿಗೆ ಉದ್ಯೋಗ ನೀಡಲಾಗಿದೆ. ಇದರ ಜೊತೆಗೆ ನೂತನ ಮಹಾವೀರ ಸೂಪರ್ ಮಾರ್ಕೆಟ್ ಮತ್ತು ಹಾಸ್ಪಿಟಲ್ ಪ್ರಾರಂಭಿಸಲಾಗುವುದು ಎಂದು ತಿಳಿಸಿದರು. ನಮ್ಮ ಸೌಹಾರ್ದ ಸಹಕಾರಿಯು 2021-22 ನೇ ಸಾಲಿನ ಆರ್ಥಿಕ ವರ್ಷದಲ್ಲಿ 2.11 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ. ಒಟ್ಟು 12897 ಸದಸ್ಯರಿದ್ದು ಪ್ರಧಾನ ಕಚೇರಿ ಸೇರಿ ಒಟ್ಟು 15 ಶಾಖೆಗಳನ್ನು ಹೊಂದಿದೆ. ಸಹಕಾರಿ ಷೇರು ಬಂಡವಾಳ 34,05,000, ಸಹಕಾರಿ ನಿಧಿಗಳು 6,02,00,000, ಠೇವುಗಳು 160,05,00,000, ಸಾಲಗಳು 140,15,00,000, ಹೂಡಿಕೆಗಳು 21,68,00,000, ದುಡಿಯುವ ಬಂಡವಾಳ 178,00,000, ಸಹಕಾರಿಯ ಒಟ್ಟು ವಾರ್ಷಿಕ ವಹಿವಾಟು 660,00,000 ಇದೆ ಎಂದು ಅಧ್ಯಕ್ಷ ಮಹಾವೀರ್ ನಿಲಜಗಿ ಮಾಹಿತಿ ನೀಡಿದರು. ಸಹಕಾರಿ ಹುಕ್ಕೇರಿ ಇದರ 31-3-2020 ಕೊನೆಗೊಂಡ ಆರ್ಥಿಕ ವ್ಯವಹಾರದಲ್ಲಿ ಈ ಸಹಕಾರಿಯು ಬೆಳಗಾವಿ ಜಿಲ್ಲೆ, ಧಾರವಾಡ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಬಿಜಾಪುರ ಜಿಲ್ಲೆಗೆ ಕಾರ್ಯವ್ಯಾಪ್ತಿ ಹೊಂದಿ ಸುಮಾರು ಒಟ್ಟು 168 ಕೋಟಿ ಠೇವು ಸಂಗ್ರಹಿಸುವ ಮುಖಾಂತರ 140 ಕೋಟಿಗೂ ಹೆಚ್ಚು ಸಾಲ ವಿತರಿಸುವ ಮುಖಾಂತರ 660 ಕೋಟಿಗೂ ಮಿಕ್ಕಿ ವ್ಯವಹಾರ ಮಾಡುವ ಮುಖಾಂತರ ಇಂದು 2,11,55,000 ರೂಪಾಯಿಗಳನ್ನು ಲಾಭ ಮಾಡುವ ಮುಖಾಂತರ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಇದೇ ರೀತಿಯಾಗಿ ಈ ಸಂಸ್ಥೆಯ ಬರುವ ದಿನಮಾನಗಳಲ್ಲಿ ಕೇರಿಯಲ್ಲಿ ಮಹಾವೀರ್ ಸೂಪರ್ ಮಾರ್ಕೆಟ್ ಎಂಬ ಹೆಸರಿನಿಂದ ಒಂದು ವಿಶೇಷವಾಗಿ ಎಲೆಕ್ಟ್ರಾನಿಕ್ ಸಾಹಿತ್ಯಗಳಿರಬಹುದು, ದಿನನಿತ್ಯದ ಸಾಮಾನುಗಳನ್ನು ಹುಕ್ಕೇರಿ ನಗರಕ್ಕೆ ಯೋಗ್ಯ ದರದಲ್ಲಿ ನೀಡುವ ಮುಖಾಂತರ 50-60 ಜನ ಮಹಿಳಾ ಉದ್ಯೋಗಿಗಳಿಗೆ ಉದ್ಯೋಗ ನೀಡುವ ಮುಖಾಂತರ ಈ ಒಂದು ಮಹಾವೀರ್ ಸೂಪರ್ ಮಾರ್ಕೆಟ್ ಅನ್ನು ಪ್ರಾರಂಭಿಸಬೇಕಾದ ಉದ್ದೇಶವನ್ನೇ ಹೊಂದಲಾಗಿದೆ. ಆ ಒಂದು ಕಾರ್ಯವನ್ನು ಬರುವ ದಿನ ಕಾರ್ಯನಿರ್ವಹಿಸಿ ನನ್ನ ಎರಡು ಮಾತು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಪ್ರಜ್ವಲ್ ನಿಲಜಗಿ, ಕಾರ್ಯದರ್ಶಿ ಸಂಜಯ್ ನಿಲಜಗಿ, ನಿರ್ದೇಶಕರಾದ ಬಾಹುಬಲಿ ಸೊಲ್ಲಾಪುರೆ, ವಿಕಾಸ್ ಖತಗಲ್ಲಿ, ರೋಹಿತ್ ಚೌಗಲ, ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಅಶೋಕ್ ಪಾಟೀಲ್, ವ್ಯವಸ್ಥಾಪಕರಾದ ಸಂತೋಷ್ ರಜಪೂತ್, ಪ್ರವೀಣ್ ಪಾಟೀಲ್ ಸೇರಿದಂತೆ ಸಮೂಹದ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಕಾರ್ಯನಿರ್ವಾಹಕ ರಾಜೇಂದ್ರ ಪಾಟೀಲ್ ಸ್ವಾಗತಿಸಿ ವಂದಿಸಿದರು. ಐಸಿಬಿ ನ್ಯೂಸ್ಗಾಗಿ ಹುಕ್ಕೇರಿಯಿಂದ ಅಪ್ಪು ಹುಕ್ಕೇರಿ ಇವರ ವರದಿ.